ಸಖತ್ ಸ್ಟ್ರಾಂಗ್. ನಾನು 5000 ವೋಲ್ಟ್ಸ್ ಕರೆಂಟ್ ತಡೆಯುತ್ತಾ? ಟ್ರೈ ಮಾಡ್ಲಾ. ನಿನ್ ಕಣ್ಣಂತೂ ಸೂಪರ್ ಆಗಿದೆ, ನಿನ್ ಹೇರ್ ಸ್ಟೈಲ್ ಅಂತೂ ತುಂಬಾ ಚೆನ್ನಾಗಿದೆ. ನೀನ್ ಅಲ್ಲಿ ಮದ್ವೆ ಆಗ್ತೀಯಲ್ಲ? ನೀನೇನೇ ಹೇಳು ಪಾಪು, ಮನೆ ತುಂಬಾ ಕಾಮ್ ಅಂಡ್ ಕೂಲ್ ಆಗಿದೆ ಕಣೋ. ಹೊಸ ಬಂಗ್ಲೆಗೆ ಗುಜರಿಯಿಂದ ಸೋಫಾ ಸೆಟ್ ತಂದಾಕ್ತಿವ? ನಾವೇನು, ನಮ್ಮ ಅಂತಸ್ತೇನು, ನಮ್ಮ ಸ್ಟೇಟಸ್ ಏನು, ಚೌಕಾಸಿಗೂ ನಮಗೂ? ಹಲೋ ಹಲೋ ಜಾನೋ, ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡಿದ್ದು ತಪ್ಪು ಅನ್ನೋರ್ಗೆ ತಲೆ ಇರತ್ತೆ, ಆದ್ರೂ ಒಳಗಡೆ ತಿರುಳಿರಲ್ಲ ಅಷ್ಟೇ. ಸೂಟು ಅಮ್ಮ ಇಲ್ಲೇ ಇದ್ದಾರೆ ನೋಡಿ ಜಾನು, ಟಿವಿನಲ್ಲಿ ಸಿಂಹ ನೋಡಿ ಹೆದರ್ಕೋತಾರ ಯಾರಾದ್ರೂ, ನಾನಿಲ್ಲಿ ಫುಲ್ ಸಂತೋಷವಾಗಿದ್ದೀನಿ. ಆಮೇಲೆ ಮಾಡ್ತೀನಿ ನಿನ್ಗೆ ಬಾಯ್. ಪಾಪು ಚೌಕಾಸಿ ಸಂತೋಷವಾಗಿದ್ದಾಳಂತ? ಬಿಡಮ್ಮ, ನೀನ್ ಇಲ್ಲಿ ಸಂತೋಷವಾಗಿದ್ಯಲ್ಲ, ಬೇರೆಯವ್ರ ವಿಷಯ ಯಾಕೆ ನಿನ್ಗೆ? ನಾನು ಹುಡುಗಿ ತಂದೆ ಭೋಗರಾಜ್, ಈಕೆ ನನ್ನ ಆಕೆ ನಳಿನಿ, ಇವಳು ನನ್ನ ಮಗಳು ಕಸ್ತು. ಈ ಹುಡುಗಿ ಹೆಸರು ಕಸ್ತೂರಿ ಅಂತ.
ಆದ್ರೆ ರಸ್ತೆಲಿ ಈಗ ತಾನೆ ಪರಿಚಯ ಆಗಿದೆ ಅಂತ ಹೇಳ್ತಿದ್ಯಾ ಆಕ್ಸಿಡೆಂಟು, ದಿಢೀರಂತ ಮದ್ವೆ ಆಗ್ತೀನಿ ಅಂದ್ರೆ ಹೆಂಗಪ್ಪ? ನೋಡಿ, ನಾನು ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಪಾಪ ಪಾಂಡು ಮನೆಯವರು ಅಂದ್ರೆ ಗೌರವಸ್ಥ ಕುಟುಂಬದವರು. ನಾನು ಬ್ರಹ್ಮಚಾರಿಗಳ ಪಾಲಕ್ಕೆ ಸೇರ್ಬಿಡ್ತೀನಿ, ಬೇರೆ ಯಾರನ್ನು ನಾನು ಮದ್ವೆ ಆಗಲ್ಲ. ಇವನ್ ಹಣೆಯಲ್ಲಿ ಹೆಂಗ್ ಬರ್ತಿದ್ಯೋ ಹಂಗೆ ಆಗ್ಲಿ. ಆಯ್ತಪ್ಪ, ಎಸ್. ಸ್ವೀಟು ಹೇಳಿ ಜಾನು. ಸ್ವೀಟು, ಒಂದು ಗುಡ್ ನ್ಯೂಸ್ ಇದೆ. ನಾನ್ ಇಷ್ಟಪಟ್ಟಿದ್ದೀನಿ, ಇವಳನ್ನೇ ಮದ್ವೆ ಆಗ್ಬೇಕು ಅಂತಿದ್ದೀನಿ. ಏನೇನು ವೆರೈಟಿ ಮಾಡಕ್ ಬರುತ್ತೆ ನಿನಗೆ? ಬ್ರೆಡ್ ಚೂರ್ನ ಕಾಫಿನಲ್ಲಿ ಅದ್ಕೊಂಡು ತಿಂದ್ರೆ ಬ್ರೆಡ್ ಮತ್ತೆ ಕಾಫಿ ಮಿಕ್ಸ್ ಆಗಿ ಕಲರ್ ದೋಸೆ ಹಿಟ್ ಆಗ್ಬಿಡುತ್ತೆ. ಇದು ರಸ್ತೆ ಕಣಮ್ಮ, ಯಾವಾಗ್ಲೂ ಫ್ರೀ ಆಗಿರ್ಬೇಕು. ಕಸ್ತೂರಿ ಎಲ್ಲಿ ಒಂದ್ಸರಿ ಕುಂಟು ತೋರ್ಸಮ್ಮ, ನನ್ನ ಹತ್ರ ಮಾರ್ಕ್ಸ್ ತಗೊಂಡ್ರೇನೆ ನಿಶ್ಚಿತಾರ್ಥ.
ಬ್ರೆಡ್ ನ ಬಿಸಿ ಕಾಫಿನಲ್ಲಿ ಅದ್ದಿದ್ರೆ ಕರಗ ಹೋಗತ್ತಮ್ಮ. ಮಗಳೇ, ನಾವು ತುಂಬಾ ಹೊತ್ತು ಇಲ್ಲೇ ಇದ್ರೆ ನಮ್ಗೆ ಅವಮಾನ ಆಗುತ್ತೆ. ಬಾಯ್ ಜೂಟ್. ಚಿತಾರ್ಥ ಆದ್ರೆ ಅವಳು ಮತ್ತೆ ಗಲಾಟೆ ಮಾಡಲ್ವಾ? ನೋಡಪ್ಪ, ನಿನ್ ಮದ್ವೆ ಆದ್ಮೇಲೆ ನನ್ಗೇನಾದ್ರು ಮಾಡಕ್ಕಾಯ್ತಾ? ಇಲ್ಲ ತಾನೆ, 2 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀನಲ್ಲ. ನಿಶ್ಚಿತಾರ್ಥ ಆದ್ಮೇಲೆ ಯಾರೇನು ಮಾಡಕ್ಕಾಗಲ್ಲ, ಕರ್ಕೊಂಡು ಹೋಗೋ ಅವಳನ್ನ. ಹೌದು ಕಣೋ, ನೋಡಿ ನಾ ತಗಲಾಕೊಂಡಿಲ್ವಾ? ಸ್ವೀಟು, ಒಂದೊಳ್ಳೆ ಸಿನಿಮಾ ಬಂದಿದೆ ಕಾಶ್ಮೋರ ಅಂತ. ಅಲ್ಲಮ್ಮ, ನೀನ್ ಯಾಕಮ್ಮ ಅವ್ನ ಹಿಂದೆ ಕೂತೆ? ಸರ್, ನಿಮಗ್ ಗೊತ್ತಾಗ್ಲಿಲ್ವಾ? ನನ್ಗೇನ್ ಗೊತ್ತು ಸರ್, ನಿಮ್ ಹೆಂಡತಿ ನನ್ನಿಂದ ಕೂತಿದ್ದಾಳೆ ಅಂತ. ಆಯ್ತಾಯ್ತು, ಈಗ ನೋಡಿ ಸರ್, ನಿಮ್ ಹೆಂಡತಿ ನೀವ್ ಕರ್ಕೊಂಡೋಗಿ, ನನ್ನ ಹೆಂಡತಿ ನಾನ್ ಕರ್ಕೊಂಡೋಗ್ತೀನಿ, ಓಕೆನಾ? ಆ ಮೂವಿಗಿಂತ ಇಲ್ಲಿ ನಡೀತಿದೆಯಲ್ಲ ಮೂವಿ,
ಬೊಂಬಾಟ್ ಆಗಿದೆ. ಹುಡುಗಿನ ಹುಚ್ಚ ತಿಕ್ಲ ಹಿಂಗಾಡ್ತಿದ್ದಾಳೆ. ಏಯ್ ಹಲೋ, ಯಾರು ಯಾರನ್ನ ಹುಚ್ಚೊಂದು ಕರಿತಿದಾರ ನೀವು? ಹೇಳೋ ನನ್ನ ಹೆಂಡತಿ, ಈ ಮನೆ ದೊಡ್ಡ ಸೊಸೆ, ಈ ಮನೆ ಯಜಮಾನಿ. ಸರ ಹಾಕ್ಬೇಕು ಅನ್ಕೊಂಡಿದೀವಿ, ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿರ್ಬೇಕಾರೆ ನಿಂದೇನ್ ಗಲಾಟಿ ಚೌಕಾಸೆ? ನೋಡಿ, ತಾಳ್ಮೆ ಕೆಟ್ಟರೆ ನನ್ನ ಮನುಷ್ಯನೇ ಅಲ್ಲ. ನಿಶ್ಚಿತಾರ್ಥ ಮಾಡ್ಕೊಡಿ, ಹುಡುಗನ್ನ ಕರ್ಕೊಂಡಾಗಿ ನಾವು ಬೇರೆ ಕಡೆ ಮದುವೆ ಮಾಡ್ಕೋತೀವಿ. ಅಮ್ಮ ಅವ್ರು ಹೇಳ್ತಾರ ಹಾಗೆ ಮಾಡ್ಬಿಡಮ್ಮ, ಮದುವೆ ಅಲ್ಲಾದ್ರೇನು ಇಲ್ಲಾದ್ರೇನು ಜೀವ ಉಳಿಸ್ಕೊಳ್ಳೋಣ. ಆರಿವೆ ನಿಮ್ಮೆಲ್ಲರನ್ನು ಶೂಟ್ ಮಾಡಿ ಇನ್ನೂ ಒಂದು ಉಳಿಯುತ್ತೆ. ಇದೇ ಹುಡುಗಿ ಕುಂದಾಪುರದಲ್ಲಿ ಒಬ್ಬ ಹುಡುಗನ ಮದ್ವೆ ಮಾಡ್ಕೊಂಡು ಕೊಲೆ ಮಾಡಿ ಓಡ್ ಹೋದ್ಲು. ಅದಕ್ಕೆ ನಾ ಹೀಗ್ ಮಾಡಿದ್ದು. ಏ ಪಾಂಡು, ನಿನ್ ಸೊಸೆನ್ ಕರ್ಕೊಂಡು ಸ್ಟೇಷನ್ ಬಾ, ಕಮಿಷನರ್ ಕೈಲಿ ಗೋಲ್ಡ್ ಮೆಡಲ್ ಕೊಡಿಸ್ತೀನಿ. ಈಗ್ಲಾದ್ರೂ ಈ ಘೋರವಾದ ನಗು ಬಿಟ್ಟು ಸರಿಗ್ ನಗು.